ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರಚಲಿತ ಘಟನೆಗಳು 26/12/2022. ಫಸ್ಟ್ ಒನ್, ನೇಪಾಳದ ಹೊಸ ಪ್ರಧಾನಿ ಪ್ರಚಂಡ. ನೋಡಿ, ನೇಪಾಳದ ಮುಂದಿನ ಪ್ರಧಾನಿ ಸ್ಥಾನಕ್ಕೆ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಸ್ಥ ಪುಷ್ಪಕಮಲ್ ದಹಲ್ ಅವರನ್ನು ಅಧ್ಯಕ್ಷರಾದ ದಿವ್ಯಾದೇವಿ ಭಂಡಾರಿ ನೇಮಕ ಮಾಡಿದ್ದಾರೆ. ಎರಡು, ರಾಷ್ಟ್ರೀಯ ಯುವ ಜನೋತ್ಸವ 12ರಂದು ಧಾರವಾಡಕ್ಕೆ ಮೋದಿ. ನೋಡಿ, ಹುಬ್ಬಳ್ಳಿ ಧಾರವಾಡದಲ್ಲಿ 2023ರ ಜನವರಿ 12ರಿಂದ ಜನವರಿ 16ರವರೆಗೆ ನಡೆಯುವ ರಾಷ್ಟ್ರೀಯ ಯುವ ಜನೋತ್ಸವ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮೂರು, ತಮಿಳುನಾಡಿನಲ್ಲಿ ಬಾಹ್ಯಾಕಾಶ ಬಂದರು. ನೋಡಿ, ತಮಿಳುನಾಡಿನ ಕುಲಶೇಖರ್ ಪಟ್ಟಣಂನಲ್ಲಿ ಸುಮಾರು 1950 ಎಕರೆ ಪ್ರದೇಶದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ನೂತನ ಬಾಹ್ಯಾಕಾಶ ಬಂದರು ನಿರ್ಮಾಣಕ್ಕೆ ಸಜ್ಜಾಗಿದೆ. ಭಾರತದಲ್ಲಿರುವ ಪ್ರಸ್ತುತ 3 ರಾಕೆಟ್ ಉಡಾವಣಾ ಕೇಂದ್ರಗಳು, ಒಂದನೆಯದು ಕೇರಳದ ತಿರುವನಂತಪುರಂದಲ್ಲಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ, ಎರಡು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಮೂರು ಒಡಿಶಾದ ಭದ್ರಕ್ದಲ್ಲಿರುವ ಡಾಕ್ಟರ್ ಅಬ್ದುಲ್ ಕಲಾಂ ಬಾಹ್ಯಾಕಾಶ ಕೇಂದ್ರ. ನಾಲ್ಕು, ದೇಶದಲ್ಲಿಯೇ ಮೊದಲು. ನೋಡಿ, ಮುಂದುವರಿದ ರಾಷ್ಟ್ರಗಳಲ್ಲಿ ಈ ರೀತಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವೆಗಳನ್ನು ನಿಯಮಿತವಾಗಿ ಮಾಡಲಾಗುತ್ತಿದೆ. ಭಾರತದಲ್ಲಿ ಮೊದಲ ಬಾರಿಗೆ BBMPಯು ಈ ರೀತಿಯ ಸರ್ವೆ ನಡೆಸುವುದಕ್ಕೆ ತೀರ್ಮಾನಿಸಿದೆ. ಸರ್ವೆಗೆ ವರ್ಷಕ್ಕೆ ಒಟ್ಟು 80 ಲಕ್ಷ ವೆಚ್ಚ ಮಾಡಲಿದೆ. ಐದು, ಬಿಡಾಡಿ ಜಾನುವಾರುಗಳಿಗೆ ಅಭಯಾರಣ್ಯ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ. ನೋಡಿ, ಬಿಡಾಡಿ ಜಾನುವಾರುಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಉತ್ತರ ಪ್ರದೇಶದ ಮುಜಫರ್ ನಗರದಲ್ಲಿ ಜಾನುವಾರು ಅಭಯಾರಣ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಕೇಂದ್ರ ಪಶುಸಂಗೋಪನಾ ಸಚಿವರಾದಂಥ ಸಂಜೀವ್ ಕುಮಾರ್ ಬಲ್ಯಾನ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.